ಸ್ಟೇಟ್ ಕ್ಯಾಬಿನೆಟ್ನ ಮೀಟಿಂಗ್ನಲ್ಲಿ ಇವತ್ತು ದರ್ಶನ್ ಕೇಸ್ ಬಗ್ಗೆ ಮಾತನಾಡಿದ್ದಾರೆ, ಪ್ರತಿಧ್ವನಿಸಿದೆ ದರ್ಶನ್ ಕೇಸ್, ದರ್ಶನ್ ಕೇಸ್, ದರ್ಶನ್ ಅರೆಸ್ಟ್ ಅಂತ ಹೇಳಿ ಸ್ಟೇಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗ್ತಾ ಇದ್ದಂತೇ ಮುಖ್ಯಮಂತ್ರಿಗಳೇ ವಿಷಯ ಪ್ರಸ್ತಾಪ ಮಾಡಿಬಿಡ್ತಾರೆ. ಬಹಳ ಬಹಳ ಒಂದು ಖಡಕ್ ಆಗಿರ್ತಕ್ಕಂಥ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನರಪ್ಪ ಇದು, ಪ್ರಜ್ವಲ ಆಯಿತು, ವಾಲ್ಮೀಕಿ ವಿಚಾರದ್ದಾಯಿತು, ಈಗ ದರ್ಶನ್ದ, ಏನು ತಲೆನೋವಪ್ಪ ನಮಗೆ, ಒಂದಲ್ಲ ಒಂದು ಇವೆಲ್ಲ ಎಲ್ಲಿದ್ವಪ್ಪ, ಇವೆಲ್ಲ ಒಂದೊಂದೇ ತಗಲು ಹಾಕ್ಕೊಳ್ತಾ ಇದ್ದಾವೆ, ಯಾವಿವೆಲ್ಲ ಏನೋ ಒಂದು ಬಗೆಹರಿತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೊಂದು ಶುರುವಾಗ್ತಾ ಇದೆಯಲ್ಲ ಸಮಸ್ಯೆ. ನಮಗೆ ಅಭಿವೃದ್ಧಿಗಿಂತ ಈ ಸಮಸ್ಯೆ ಬಗೆಹರಿಸೋದೇ ದೊಡ್ಡದಾಗ್ತಾ ಇದೆಯಲ್ಲ ಯಾಕೆ, ನಮಗೆ ಅಭಿವೃದ್ಧಿಗಿಂತ ಈ ಸಮಸ್ಯೆ ಬಗೆಹರಿಸೋದೇ ದೊಡ್ಡದಾಗ್ತಾ ಇದೆ ಯಾಕೆ? ಆ ಕಡೆ ಪ್ರಜ್ವಲ್ ಕೇಸ್ ಆಯಿತು, ವಾಲ್ಮೀಕಿ ವಿಚಾರದ್ದಾಯಿತು, ಈಗ ದರ್ಶನ್ದ, ಇದನ್ನು ಮಾತಾಡ್ಕೊಂಡೇ ಕೂತ್ಕೊಳ್ಳೋದ ನಾವು ಅಂಥೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಯಾರು ಉಪ್ಪು ತಿಂತಾರೋ ಅವ್ರು ನೀರು ಕುಡಿಲಿ, ಬಿಟ್ಬಿಡಿ, ಯಾರು ಮಾತಾಡೋಕೆ ಹೋಗ್ಕೂಡೋದು ಇದರಲ್ಲಿ. ದರ್ಶನ್ ಪರನೂ ಮಾತಾಡಬೇಡಿ, ದರ್ಶನ್ ವಿರುದ್ಧನೂ ಮಾತಾಡಬೇಡಿ, ಮುಖ್ಯಮಂತ್ರಿಗಳ ಖಡಕ್ ಆರ್ಡರ್ ಇದು. ಯಾರಾದರೂ ಉಪ್ಪು ತಿಂದಿದ್ದರೆ ಅವರೇ ನೀರು ಕುಡಿಬೇಕು, ಬಿಟ್ಬಿಡಿ, ನೀವು ಯಾರು ಮೂಗು ತುರ್ಸಕ್ಕೆ ಹೋಗಬೇಡಿ. ಅಲ್ಲಿ ಸಚಿವರಾಗಲಿ ಶಾಸಕರಾಗಲಿ ಯಾರಂದರೆ ಯಾರು ಕೂಡ ಈ ಕೇಸನ್ನು ಜಸ್ಟಿಫೈ ಸಮರ್ಥನೆ ಮಾಡ್ಕೊಳ್ಬೇಡಿ, ಮಾಡ್ಕೊಳ್ಕೂಡ್ದು. ದರ್ಶನ್ ವಿರೋಧವಾಗಿ ಹೇಳಿಕೆ ಕೊಡೋದು ಮಾಡಬೇಡಿ, ದರ್ಶನ್ ಪರವಾಗಿ ಮಾತಾಡೋದು ಅದನ್ನು ಮಾಡಬೇಡಿ, ಎರಡೂ ಮಾಡಬೇಡಿ. ಏನು ಕಾನೂನು ಇದೆಯೋ, ಏನು ಕೇಸ್ ಇದೆಯೋ ಅದ್ರ ಪ್ರಕಾರ ನಡ್ಕೊಂಡು ಹೋಗಲಿ, ಅದು ಮೂಗು ತುರ್ಸಕ್ಕಂತೂ ಹೋಗಬೇಡಿ ಅಂಥೇಳಿ ಕ್ಯಾಬಿನೆಟ್ನ ಮೀಟಿಂಗಲ್ಲೇ ಶಾಸಕರಿಗೆ ಸಚಿವರಿಗೆ ತಲುಪೋ ಥರದಲ್ಲಿ ಮುಖ್ಯಮಂತ್ರಿಗಳು ಮೆಸೇಜ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ಇಲ್ಲಿ ಒಂದು ಕಡೆ ಕ್ಯಾಬಿನೆಟ್ನ ಮೀಟಿಂಗಲ್ಲಾಗಿರ್ತಕ್ಕಂಥ ಬೆಳವಣಿಗೆ ಇದು. ಅಲ್ಲಿ ಮುಖ್ಯಮಂತ್ರಿಗಳೇ ಶುರು ಮಾಡಿಬಿಟ್ಟಿದ್ದಾರೆ. ಯೂಶ್ವಲಾಗಿ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಿರುತ್ತೆ, ತುಂಬ ಚೆನ್ನಾಗಿ ತುಂಬ ಕಾಲ್ಸ್ ಎಲ್ಲ ಹೋಗಿರುತ್ತೆ, ಬಿಡಿಸ್ಬಿಡಿ ದರ್ಶನ್, ಬಿಟ್ಬಿಡಿ ಹೆಸರು ಕೈ, ಬಿಟ್ಬಿಡಿ ನಮ್ಮ ಹುಡುಗ ಬೇಕಾದವನು ಅದು ಇದು ಎಲ್ಲ ಹೋಗಿರ್ತವೆ. ಸಿ ಎಂವರೆಗೂ ಹೋಗದೇ ಇರಲ್ಲ, ಹೋಮ್ ಮಿನಿಸ್ಟ್ರಿಗೂ ಬಂದಿರುತ್ತೆ, ಚೀಫ್ ಮಿನಿಸ್ಟ್ರಿಗೂ ಬಂದಿರುತ್ತೆ, ಉಪಮುಖ್ಯಮಂತ್ರಿ ಶಿವಕುಮಾರ್ ಅವ್ರಿಗೂ ಬಂದಿರುತ್ತೆ, ಎಲ್ರಿಗೂ ಬಂದಿರುತ್ತೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಈ ವಿಚಾರ ಚರ್ಚೆ ಮಾಡೋಕ್ಕೆ ಅಂತ ಕ್ಯಾಬಿನೆಟ್ ಮೀಟಿಂಗ್ ಮಾಡಲ್ಲ, ಬೇರೆ ಬೇರೆ ಡೆವಲಪ್ಮೆಂಟು ಅದು ಇದು ವರ್ಕ್ಗೆ ಸಂಬಂಧಪಟ್ಟಂತೆ ಅವರು ಮೀಟಿಂಗನ್ನು ಕರೆದಿರ್ತಾರೆ. ಆದರೆ ಮೀಟಿಂಗ್ ಆರಂಭದಲ್ಲಿಯೇ ಖುದ್ದು ಮುಖ್ಯಮಂತ್ರಿಗಳೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವ್ರು ಮಾತಾಡ್ಬಿಡ್ತಾರೆ. ಯಾರಂದರೆ ಯಾರು ಕೂಡ ಈ ವಿಷಯದಲ್ಲಿ ತಲೆ ಹಾಕ್ಕೂಡ್ದು, ಸಚಿವರಾಗಲಿ ಶಾಸಕರಾಗಲಿ ಯಾರೇ ಆಗಿರಲಿ ಯಾರೂ ಮಾತಾಡಕೂಡ್ದು ಇದರ ಬಗ್ಗೆ. ಯಾರು ಉಪ್ಪು ತಿಂದಿರ್ತಾನೋ ಅವನು ನೀರು ಕುಡಿತಾನೆ. ಅವರು ಮಾತಾಡೋದು, ಇವರು ಮಾತಾಡೋದು, ದರ್ಶನ್ ವಿರುದ್ಧವಾಗಿ ಹೇಳಿಕೆ ಕೊಡೋದು, ದರ್ಶನ್ ಪರವಾಗಿ ಮಾತಾಡೋದು, ಏನು ಮಾಡಿಕೊಡೋದು ಅಂಥೇಳಿ ಮುಖ್ಯಮಂತ್ರಿಗಳೇ ತಾಕೀತು ಮಾಡಿದ್ದಾರೆ. ಈಡೇರಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಏನೇನಾಯಿತು ಕ್ಯಾಬಿನೆಟ್ ಮೀಟಿಂಗಲ್ಲಿ? ರಮಕಾಂತ್, ಲೋಕಸಭಾ ಚುನಾವಣೆಯ ನಂತರ ಕಳೆದ 3 ತಿಂಗಳಿಂದ ಯಾವುದೇ ಕ್ಯಾಬಿನೆಟ್ ಸಭೆ ನಡೆದಿರಲಿಲ್ಲ. ಇವತ್ತು ಮೊದಲ ಸಭೆ, ಇವತ್ತು ಕ್ಯಾಬಿನೆಟ್ ಸಭೆ ಮೊದಲ ಸಭೆ ಅಂತಾನೆ ಹೇಳಬೇಕು. ಇವತ್ತು ಪ್ರಮುಖವಾಗಿ ಕೆಲವು ಅಭಿವೃದ್ಧಿ ವಿಚಾರಗಳ ಬಗ್ಗೆ, ಕಾಮಗಾರಿಗಳ ವಿಚಾರಗಳ ಬಗ್ಗೆ, ಯೋಜನೆಗಳಿಗೆ ಅನುದಾನವನ್ನು ಕೊಡುವುದು, ಒಪ್ಪಿಗೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಚರ್ಚೆಯಾಗಬೇಕಾಗಿತ್ತು. ಆದರೆ ಇತ್ತೀಚೆಗೆ ಎದುರಾಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಯಾಗುತ್ತೆ. ಒಂದು ಕಡೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಮುಖ್ಯಮಂತ್ರಿಗಳೇ ತಮ್ಮ ಅಭಿಪ್ರಾಯವನ್ನು ಅಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಸಚಿವರಿಗೆ ಕೆಲವು ಸಲಹೆ ಮತ್ತು ಸೂಚನೆಗಳನ್ನು ಕೂಡ ಪಾಸ್ ಮಾಡ್ತಾರೆ. ಒಂದು ಕಡೆ ಯಡಿಯೂರಪ್ಪನವರ ವಿಚಾರ, ಮತ್ತೊಂದು ಕಡೆ ದರ್ಶನ್ ಅವರ ವಿಚಾರ, ಎರಡೂ ವಿಚಾರಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬೇಡಿ. ಯಾಕೆಂದರೆ ದರ್ಶನ್ ವಿಚಾರದಲ್ಲಿ ಉಪ್ಪು ತಿಂದಂಥವರು ನೀರು ಕುಡಿಲೇಬೇಕಾಗತ್ತೆ, ತಪ್ಪು ಮಾಡಿದರೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ, ತಪ್ಪು ಮಾಡದೇ ಇದ್ದರೆ ಅವರು ಕಾನೂನಿನ ಸಂಕಷ್ಟದಿಂದ ಹೊರಗೆ ಬರ್ತಾರೆ, ಅದನ್ನು ನ್ಯಾಯಾಲಯ ನೋಡಿಕೊಳ್ಳುತ್ತೆ. ಹಾಗೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರು ಆ ವಿಚಾರದ ಬಗ್ಗೆ ಗಮನವನ್ನು ಹರಿಸ್ತಾರೆ. ಸರ್ಕಾರ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡೋದು ಬೇಡ. ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಸಲ್ಲದ ಹೇಳಿಕೆಗಳನ್ನು ಈ ವಿಚಾರಗಳಲ್ಲಿ ಕೊಡಬೇಡಿ ಎನ್ನುವಂಥ ತಾಕೀತನ್ನು ಸಚಿವರಿಗೆ ಮಾಡ್ತಾರೆ. ಅದರ ಜೊತೆಗೆ ಯಡಿಯೂರಪ್ಪನವರ ವಿಚಾರದಲ್ಲೂ ಕೂಡ ತಾಕೀತನ್ನು ಮಾಡ್ತಾರೆ. ಯಾವುದೇ ಹೇಳಿಕೆಗಳನ್ನು ಬಹಿರಂಗವಾಗಿ ನೀವು ಮಾಧ್ಯಮಗಳ ಮುಂದೆ ಕೊಡಬೇಡಿ. ನ್ಯಾಯಾಲಯದಲ್ಲಿ ಇರೋದ್ರಿಂದ ನ್ಯಾಯಾಲಯ ಆ ವಿಚಾರವನ್ನು ತೀರ್ಮಾನ ಮಾಡುತ್ತೆ. ಪೊಲೀಸ್ ಅಧಿಕಾರಿಗಳಿದ್ದಾರೆ, ಪೊಲೀಸು ಆ ಒಂದು ವಿಚಾರದಲ್ಲೂ ಕೂಡ ಗಮನವನ್ನು ಹರಿಸ್ತಾರೆ. ಹಾಗಾಗಿ ಎರಡೂ ಪ್ರಕರಣಗಳ ಬಗ್ಗೆ ನೀವು ಯಾವುದೇ ಸ್ಟೇಟ್ಮೆಂಟನ್ನು ಕೊಡಬೇಡಿ, ಸರ್ಕಾರಕ್ಕೆ ಮುಜುಗರವನ್ನು ತರಬೇಡಿ ಅಂತೇಳಿ ಸಿಎಂ ಇವತ್ತು ಸಚಿವರಿಗೆ ಸಂಪೂರ್ಣವಾದಂಥ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಹಾಗಾಗಿ ಸಚಿವರು ಕೂಡ ಅದಕ್ಕೆ ತಲೆಯಾಡಿಸಿದ್ದಾರೆ. ಸೊ ಹಾಗಾಗಿ ಯಾಕೆಂದರೆ ಈ ಒಂದು ಮುಜುಗರದಿಂದ ಸರ್ಕಾರ ಕೂಡ ಪಾರಾಗಬೇಕಾಗತ್ತೆ. ಇಲ್ಲ ಒಂದು ಕಡೆ ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಹೋದರೆ, ಮಾಧ್ಯಮಗಳ ಮುಂದೆ ಈ ವಿಚಾರದ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟರೆ ಅದು ಸರ್ಕಾರಕ್ಕೆ ಮುಜುಗರವನ್ನು ತರಬಹುದು. ಆ ಕಾರಣಕ್ಕೆ ಮೊದಲೇ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡಿದ್ದಾರೆ, ಸಚಿವರಿಗೆ
ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಅದರ ಜೊತೆಗೆ ಶಾಸಕರು ಮತ್ತೆ ಪಕ್ಷದ ಮುಖಂಡರುಗಳಿಗೂ ಕೂಡ ಸ್ಪಷ್ಟವಾದಂತ ಒಂದು ಸೂಚನೆಯನ್ನು ನೀವು ರವಾನಿಸಿ ಅಂತೇಳಿ ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು. ಶಿವಕುಮಾರ್ ಜೋಹಳ್ಳಿ.